ಯಸಿನ ನಾವು ಮುಂದಿನ ಜಿಲ್ಲೆ ಜಾರ್ಖಂಡ್ ಜಾರ್ಖಂಡ್ ರಾಜ್ಯ ಜಾರ್ಖಂಡ್ ನಲ್ಲಿ ನಮಗೆ ಏನು ಒಟ್ಟು ಜಾರ್ಖಂಡ್ ನಲ್ಲಿ ಬರುವಂತ 11 ಸಾರಿ 14 ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿ ಟೈಮ್ಸ್ ನ ಸರ್ವೆ ಪ್ರಕಾರ ಎನ್ಡಿಎ 9 ರಿಂದ 11 ಐಎನ್ಡಿಎ ಮೈತ್ರಿಕೂಟ 3 ರಿಂದ 5 ಅಲ್ಲ ಇಲ್ಲಿ ನನಗೆ ಆಶ್ಚರ್ಯ ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೆಎಂಎಂ ಅವರೇ ಅಧಿಕಾರದಲ್ಲಿ ಇರೋದಿಲ್ಲ ಕಾಂಗ್ರೆಸ್ ಮತ್ತೆ ಮೈತ್ರಿಕೂಟ ಅಧಿಕಾರದಲ್ಲಿ ಇರೋದು ವಿಧಾನಸಭೆನಲ್ಲಿ 2014 ಹೋದಾಗ ನಿಮಗೆ ಒಂದೇ ಸೀಟ್ ಜೆಎಂಎಂ ಕಾಂಗ್ರೆಸ್ ಒಂದೇ 2019 ರಲ್ಲಿ 11 ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆಎಂಎಂ ಒಂದು ಎಜೆಎಸ್ಯು ಅದು ಎನ್ಡಿಎ ಮೈತ್ರಿಕೂಟನೇ ಸೋ ಯಾಕೆ ಹಿಂಗೆ ಅಂತ ಅಲ್ಲ ಈ ಬಾರಿನೂ ಕೂಡ ಅಷ್ಟೊಂದು ನಿಮಗೆ ಬರಿ ಎನ್ಡಿಎಗೆ ಏನಿದೆ ಇದು ಅರೆ ಮೋದಿ ಅಲೆ ಅಂತನಾ ಇಲ್ಲ ಬಿಜೆಪಿ ಸ್ಟ್ರಾಂಗ್ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಡಾಟಾ ಈಗ ವೈ ಈ ನಂಬರ್ ನ ಜಾರ್ಖಂಡ್ ನನಗೆ ನಾನೊಂದು 2-3 ಸಮೀಕ್ಷೆಯನ್ನ ನೋಡಿದ ಪ್ರಕಾರ ಮೋಸ್ಟ್ ಆಫ್ ಆಲ್ ಸಮೀಕ್ಷೆಗಳು ಕೂಡ ಇದನ್ನೇ ಸಜೆಸ್ಟ್ ಮಾಡ್ತಾ ಇದ್ದಾರೆ ಈ ನಂಬರ್ ಅನ್ನು ಯಾಕೆ ಎನ್ಡಿಎ ಅಂದ್ರೆ ಆಡಳಿತ ವಿರೋಧಿಯಲ್ಲ ಇದೆ ಸ್ಟೇಟ್ ಗವರ್ನಮೆಂಟ್ ಗೆ ಅಂತಾನೆ ಏನು ಒಂದು ಅದು ಇರಬಹುದು ಇದ್ದಂಗ ಇದೆ ಅಲ್ಲಿ ಬೇರೆ ಬೇರೆ ಇಶ್ಯೂಗಳಿಗೆ ಹೋರಾಟ ಕೂಡ ನಡೆಯತಾ ಇದೆ ಅಲ್ಲಿ ಮೀಸಲಾತಿ ವಿಚಾರ ಇರಬಹುದು ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಹೋರಾಟ ನಡೆಯುತ್ತಿದೆ ಒಂದು ಆಮೇಲೆ ಬಿಜೆಪಿ ಅನ್ನು ಕಂಪ್ಲೀಟ್ ಗ್ರಿಪ್ ಅನ್ನು ಕಳ್ಕೊಂಡಿಲ್ಲ ಜಾರ್ಖಂಡ್ ನಲ್ಲಿ ಸೋ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅಂತ ಅನ್ಸುತ್ತೆ ಇದು ಏನು 9 ರಿಂದ 11 ಹೌದು ಆ ತರ ಆಗುತ್ತೆ ಅಂತ ಹೇಳಿ ಅಂದ್ರೆ ಬಿಜೆಪಿ ಗೆ ಪ್ಲೇಸ್ ಆಗುತ್ತೆ ಜಾರ್ಖಂಡ್ ಅಂತ ನೋಡಿ ಇದು ಕಾಂಗ್ರೆಸ್ ಐಎನ್ಡಿಎ ಮೈತ್ರಿಕೂಟ ಅಂದ್ರೆ ಜೆಎಂಎಂ ಮತ್ತೆ ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ವಿಧಾನಸಭೆನಲ್ಲಿ ಇವ್ರಿಗೆ ಲಾಭ ಆಗುತ್ತೆ ಅನ್ನೋದು ಈ ಒಂದು ಟೈಮ್ಸ್ ನ ಸರ್ವೆ ಪ್ರಕಾರ ಅದನ್ನ ಅಕ್ಷಯ್ ಕೂಡ ಹೌದು ಅಂತ ಹೇಳ್ತಾ ಇದ್ದಾರೆ ಇನ್ನು ಮುಂದುವರೆದ ರಾಜ್ಯ ಅಂತ ನಾವು ಹೋಗೋದೇ ಆದ್ರೆ ನಾವು ಮುಂದೆ ಹೋಗ್ಬೇಕಾ ಕೇರಳ ಕೇರಳ ಕರ್ನಾಟಕ ನಂತರ ಕೇರಳ ಅಕ್ಷಯ ಹೋಗೋಣ ಕೇರಳದಲ್ಲಿ ಇದು ಬಹಳ ಇದೆ ವಿಚಿತ್ರ ವಿಚಿತ್ರ ಅಂತಂದ್ರೆ ಎನ್ಡಿಎ ಗೆ 0-1 ಇವತ್ತಿನವರೆಗೂ ಒಂದು ಎಂಪಿ ಗೆದ್ದಿಲ್ಲ ಒಂದು ಎಂಎಲ್ಎ ಗೆದ್ದಿದ್ರು ಈ ಹಿಂದೆ 8 ವರ್ಷದಿಂದ ನೇಮಮಲ್ಲಿ ಒಂದು ಎಂಎಲ್ಎ ಜೆಡಿಎ ಬಿಜೆಪಿ ಗೆದ್ದಿತ್ತು ಇದುವರೆಗೂ ಬಿಜೆಪಿ ಒಂದು ಎಂಪಿ ಗೆದ್ದಿಲ್ಲ 0-1 ಅಂತಿದೆ ಅದು ಒಂದು ಎಲ್ಲಿ ಆ ತಿರುವನಂತಪುರಂ ಇರಬೇಕು ಯಾಕಂದ್ರೆ 10,000 ಓಟಲ್ ಸೋತಿದ್ದ ಬಿಜೆಪಿಯಲ್ಲಿ ಬಟ್ ಕಷ್ಟ ಇದೆ ಎನ್ಡಿಎಗೆ ಎನ್ಡಿಎ ಕಷ್ಟ ಅಲ್ಲ ವಿಚಿತ್ರ ಏನು ಗೊತ್ತಾ ಅಕ್ಷಯ್ ಇಷ್ಟು ವರ್ಷ ಕೇರಳವನ್ನು ಆಳ್ವಿಕೆ ಮಾಡಿದ್ದು ಈಗ ನಂಬರ್ ಹೇಳ್ಬಿಡ್ತೀನಿ ಫಸ್ಟು ಎನ್ಡಿಎ 0-1 ಐಎನ್ಡಿಎ 19-20 20 ಕ್ಷೇತ್ರ ಬರುತ್ತೆ 20-20 ಅವರೇ ಗೆಲ್ತಾರೆ ಅಂತಿದೆ ಆಗುತ್ತೆ ಕಳೆದ ಬಾರಿ ಏನಿತ್ತು 2019 ಅಂತ ನೋಡಿದಾರೆ ನಾವು ಕೇರಳ ರಾಜಕಾರಣದಲ್ಲಿ ಕೇರಳದಲ್ಲಿ ಆಗ 15 ಕಾಂಗ್ರೆಸ್ ಗೆದ್ದಿತ್ತು 20 ಮುಸ್ಲಿಂ ಲೀಗ್ 2 ಸಿಪಿಐಎಂ 1 ಕೆಸಿಎಂ 1 ಆರ್ಎಸ್ಪಿ 1 ಅಂದರೆ ಯುಪಿಎ ಕಳೆದ ಬಾರಿ ಗೆದ್ದಿದ್ದು 17 ಸ್ಥಾನಗಳು ಕಮ್ಯುನಿಸ್ಟ್ ಪಾರ್ಟಿ 3 ಎಲ್ ಡಿ ಎಫ್ ಅಂತ ಯು ಡಿ ಎಫ್ ಅಂತ ಎರಡಲ್ಲಿ ಎಲ್ ಡಿ ಎಫ್ ಲೆಫ್ಟ್ ಡೆಮೋಕ್ರೆಟ್ ಡಿಫ್ರೆಂಟು ಯು ಡಿ ಎಫ್ ಯುನೈಟೆಡ್ ಡೆಮೋಕ್ರೆಟ್ ಡಿಫ್ರೆಂಟು ಈಗೆಲ್ಲ ಒಂದಾಗಿ ಇಂಡಿಯಾ ಆಗಿದ್ದಾರೆ ಫೈಟ್ ಮಾಡಬೇಕಾಗಿರೋದು ಅವರವರೇ ಹೌದು ಇಂಡಿಯಾಗೆ ಸವಾಲಾಗುವಂಥ ರಾಜ್ಯ ದೆಹಲಿ ವೆಸ್ಟ್ ಬೆಂಗಾಲ್ ಹಾಗೆ ಕೇರಳ ಪಂಜಾಬ್ ಕೂಡ ಸೊ ಇದರಲ್ಲಿ ಬಟ್ 20-20 ಜಾಸ್ತಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಇಂಡಿಯಾ ವರ್ಸಸ್ ಇಂಡಿಯಾ ಫೈಟ್ ಎನ್ಡಿಎ ಅಲ್ಲ ಅದು ತಿರುವನಂತಪುರಂ ಕಾಸರಗೋಡಲ್ಲಿ ಅಷ್ಟೇ ಅಲ್ಲೂ ಕೂಡ ಅಷ್ಟೇ ನನ್ನ ಪ್ರಕಾರ ಅಲ್ಲ ಇದು ಏನೇ ಆದರೂ ಐಎನ್ಡಿಎಗೆ ತಾನೇ ಫೈನಲಿ ಅಷ್ಟೇ ಕೇರಳದಲ್ಲಿ ಕಿತ್ತಾಡ್ತಾರೆ ಬೆಂಗಳೂರು ಬಂದು ಒಟ್ಟಿಗೆ ಕುತ್ಕೊಂಡು ಬಿರಿಯಾನಿ ತಿಂತಾರೆ ಸೊ ಹೀಗಾಗಿ ಇಲ್ಲಿ ಇಂಡಿಯಾ ವರ್ಸಸ್ ಇಂಡಿಯಾ ಕೇರಳದಲ್ಲಿ ಅವರವರೇ ಕಿತ್ತಾಡ್ತಾರೆ ದೇಶ ವಿಚಾರ ಬಂದಾಗ ರಾಷ್ಟ್ರ ಮಟ್ಟಕ್ಕೆ ಬಂದಾಗ ಅವರು ಮೋದಿ ಸೋಲ್ಸೋಕೆ ಒಂದಾಗ್ತಾರೆ ಅಷ್ಟೇ ಲಾಜಿಕ್ ಇದು ಹಾಗಾಗಿ ಕೇರಳದ ಬಗ್ಗೆ ಹೆಚ್ಚಿನದಾಗಿ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಈ ಅಲ್ಲ ನಾವು ಬೆಳಗ್ಗೆ ಎದ್ದ ತಕ್ಷಣ ತಪ್ಪದೆ ನೀವು ಕುಡಿದ್ರಿ ನಿಮ್ಮ ಮಕ್ಕಳಿಗೂ ಪ್ರತಿದಿನ ಕೊಡಿಸಿ ಸಿರಿಧಾನ್ಯದಿಂದ ತಯಾರಾದಂತ ಹಾಲು ಯಾವುದೇ ರಾಸಾಯನಿಕ ಬಣ್ಣ ಬಳಸದೆ ತಯಾರಿಸಿದಂತ ಜೀನಿ ಸಿರಿಧಾನ್ಯಗಳ ಹಾಲು